ನಿನ್ನೆ ಕಾಂಗ್ರೆಸ್ ಅವರು ಟಿಕೆಟ್ ಹಾಕದೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಅದನ್ನು ಸ್ವಾಗತ ಮಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮ ಮೂಲಕ. ಆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಭೇಟಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೆ ಹೋದಾಗ್ಲೂ ಜನರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ನಮಗೆ ನೀವು ಗೆದ್ದೇ ಗೆಲ್ತೀವಿ ಅಂತ ಇರ್ತೀರ ಅಂತ ಹೇಳ್ತಿದ್ದಾರೆ. ಪ್ಲಸ್ ಆ ಒಂದು ಏನು ವಿಶ್ವಾಸನ ಕೊಡ್ತಿದ್ದಾರೆ, ನಾವು ಗೆಲ್ಸ್ತೀವಿ, ನಮ್ಮ ಊರಲ್ಲಿ ಲೀಡ್ ಕೊಡ್ತೀವಿ, ಈ ಒಂದು ಮಾತುಗಳು ಬರ್ತಾ ಇದೆ. ಮಾತುಕತೆ ಮುಂಚೆ ಈ ರಾಜ್ಯ ಅನ್ನೋದಕ್ಕಿಂತ ಇಲ್ಲಿ ಜಿಲ್ಲೆ ಮಟ್ಟದಲ್ಲಿ ಚಲುರಾಸ್ವಾಮಿ ಅವರು ನಾವು ಮಾತಾಡಿದ್ದೀವಿ, ಅದಾದ ನಂತರ ಅವ್ರ ಮುಖಾಂತರ ಬೇರೆ ನಾಯಕರುಗಳನ್ನ ಮಾತಾಡಿದ್ದಾರೆ. ಅನುಕೂಲ ಆಗುತ್ತೆ ಸರ್, ಇಲ್ಲಿ ಇಲ್ಲಿ ಹೋದ್ಸದಿನೂ ನಮ್ಮ ತಂದೆ ಅವ್ರು ತೀರ್ಕೊಂಡಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗದೆ ಇಲ್ಲಿ ನಮ್ಗೆ ಬೆಂಬಲ ಸೂಚಿಸಿದರು, ಅವಾಗಲೂ ತುಂಬ ಅನುಕೂಲ ಆಗಿತ್ತು, ಇವಾಗಲೂ ಅನುಕೂಲ ಆಗುತ್ತೆ. ಇವಾಗ ನೋಡ್ತಿರೋ ಪ್ರಕಾರ ಅದೇ ನಾನು ಚುನಾವಣೆಯಲ್ಲಿ ಓಡಾಡಿದ್ದೆ 2013, ಆದರೆ ಎಲ್ಲರೂ ಹೇಳ್ತಿರೋ ಪ್ರಕಾರ ಆ ಒಂದು ಫಲಿತಾಂಶನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಿರೀಕ್ಷೆ ಮಾಡ್ಬೋದು. ಅದು ನನಗೆ ಯಾವ್ದ ಚರ್ಚೆ, ನಮ್ಮ ರೈತ ಸಂಘಟನೆಯವರು ಸುಮಾರು ಜನ ಬರ್ತಾರೆ, ಆದ್ರೆ ಇವರು ಕಾಂಗ್ರೆಸ್ ಅವ್ರದ್ದು ನಾಯಕರುಗಳದ್ದು ಇನ್ನು ನಾವು ಯಾವ್ದೇ ತರದ ಚರ್ಚೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಏನ್ ಮಾಡ್ಬೋದು ಅಂತ ಬರ್ಬೋದು. ನಿನ್ನೆ ಕಾಂಗ್ರೆಸ್ ಅವರು ಟಿಕೆಟ್ ಹಾಕದೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಅದನ್ನು ಸ್ವಾಗತ ಮಾಡಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮ ಮೂಲಕ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಭೇಟಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೆ ಹೋದಾಗ್ಲೂ ಜನರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ನಮಗೆ ನೀವು ಗೆದ್ದೇ ಗೆಲ್ತೀವಿ ಅಂತ ಇರ್ತೀರ ಅಂತ ಹೇಳ್ತಿದ್ದಾರೆ. ಪ್ಲಸ್ ಆ ಒಂದು ಏನು ವಿಶ್ವಾಸನ ಕೊಡ್ತಿದ್ದಾರೆ, ನಾವು ಗೆಲ್ಸ್ತೀವಿ, ನಮ್ಮ ಊರಲ್ಲಿ ಲೀಡ್ ಕೊಡ್ತೀವಿ, ಈ ಒಂದು ಮಾತುಗಳು ಬರ್ತಾ ಇದೆ. ಮಾತುಕತೆ ಮುಂಚೆ ಈ ರಾಜ್ಯ ಅನ್ನೋದಕ್ಕಿಂತ ಇಲ್ಲಿ ಜಿಲ್ಲೆ ಮಟ್ಟದಲ್ಲಿ ಚಲುರಾಸ್ವಾಮಿ ಅವರು ನಾವು ಮಾತಾಡಿದ್ದೀವಿ, ಅದಾದ ನಂತರ ಅವ್ರ ಮುಖಾಂತರ ಬೇರೆ ನಾಯಕರುಗಳನ್ನ ಮಾತಾಡಿದ್ದಾರೆ. ಅನುಕೂಲ ಆಗುತ್ತೆ ಸರ್, ಇಲ್ಲಿ ಇಲ್ಲಿ ಹೋದ್ಸದಿನೂ ನಮ್ಮ ತಂದೆ ಅವ್ರು ತೀರ್ಕೊಂಡಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕದೆ ಇಲ್ಲಿ ನಮ್ಗೆ ಬೆಂಬಲ ಸೂಚಿಸಿದ್ರು, ಅವಾಗಲೂ ತುಂಬ ಅನುಕೂಲ ಆಗಿತ್ತು, ಇವಾಗಲೂ ಅನುಕೂಲ ಆಗುತ್ತೆ. ಇವಾಗ ನೋಡ್ತಿರೋ ಪ್ರಕಾರ ಅದೇ ನಾನು ಚುನಾವಣೆಯಲ್ಲಿ ಓಡಾಡಿದ್ದೆ 2013, ಆದರೆ ಎಲ್ಲರೂ ಹೇಳ್ತಿರೋ ಪ್ರಕಾರ ಆ ಒಂದು ಫಲಿತಾಂಶನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಿರೀಕ್ಷೆ ಮಾಡ್ಬೋದು. ಅದು ನನಗೆ ಯಾವ್ದ ಚರ್ಚೆ, ನಮ್ಮ ರೈತ ಸಂಘಟನೆಯವರು ಸುಮಾರು ಜನ ಬರ್ತಾರೆ, ಆದರೆ ಇವರು ಕಾಂಗ್ರೆಸ್ ಅವ್ರದ್ದು ನಾಯಕರುಗಳದ್ದು ಇನ್ನು ನಾವು ಯಾವುದೇ ಥರದ ಚರ್ಚೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಏನು ಮಾಡ್ಬೋದು ಅಂತ ಬರ್ಬೋದು. ವಿಸ್ತಾರ ನ್ಯೂಸ್, ನಿಖರ ಜನಪರ.